ಉತ್ತರ ಕರ್ನಾಟಕದ ಅಭಿವೃದ್ಧಿ ನಿಟ್ಟಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ 8 ಹೊಸ ಘೋಷಣೆಗಳನ್ನು ಮಾಡಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತ ಚರ್ಚೆಗೆ ಉತ್ತರ ಕೊಡುವ ವೇಳೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಘೋಷಣೆಗಳನ್ನು ಮಾಡಿದರು. ನಂಜುಂಡಪ್ಪನವರ ವರದಿಯ ಅನುಷ್ಠಾನ ಹಾಗೂ ಅದರ ಫಲಶ್ರುತಿಯನ್ನು ಅಧ್ಯಯನ ಮಾಡಲು ನುರಿತ ಅರ್ಥಶಾಸ್ತ್ರಜ್ಞರೊಬ್ಬರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿಯನ್ನ ರಚನೆ ಮಾಡಲು ನಿರ್ಧರಿಸಿದೆ. ನಂಜುಂಡಪ್ಪನವರ ವರದಿಯನ್ನಾಧರಿಸಿ ನೀಡಲಾಗುವ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯೇ 32,433.43 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಇದರ ಜೊತೆಯಲ್ಲಿ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ವತಿಯಿಂದಲೂ ಅನುದಾನಗಳನ್ನು ಒದಗಿಸಲಾಗಿದೆ. ಇಷ್ಟೆಲ್ಲ ಮಾಡಿದರೂ ಮಾನವ ಅಭಿವೃದ್ಧಿ ಸೂಚ್ಯಾಕವು ನಿರೀಕ್ಷಿತ ಮಟ್ಟದಲ್ಲಿ ಸುಧಾರಿಸ್ತಾ ಇಲ್ಲ ಎಂದರು. ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಹಾಗೂ ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಕ್ರಮ. ಧಾರವಾಡ ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗ್ತಾ ಇದ್ದು ಈಗಾಗಲೇ 19 ಘಟಕಗಳು 1,255 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದು ಸುಮಾರು 2,450 ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಎಂಟು ವರ್ಷಗಳ ಕಾಲ ಪ್ರತಿ ವರ್ಷ 2,000 ರೂಪಾಯಿನಂತೆ 16,000 ರೂಪಾಯಿ ಕೊಡಬೇಕು. ಸಾರಿ, 16,000 ಕೋಟಿ, 16,000 ಕೋಟಿ. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. 16,000 ಕೋಟಿ, ಇನ್ನು 15,000 ಕೋಟಿ ನಾರ್ಮಲ್ ಬಜೆಟ್ ಇಂದ ಬರಬೇಕು. 15,000 ಕೋಟಿ ನಾರ್ಮಲ್ ಬಜೆಟ್ ಇಂದ, 16,000 ಕೋಟಿ ವಿಶೇಷ ಅನುದಾನದಿಂದ ಒಟ್ಟು 31,000 ಕೋಟಿ ಖರ್ಚು ಮಾಡಬೇಕು. ಈ ತಾರತಮ್ಯನ ತಗ್ಗಿಸ್ಲಿಕ್ಕೆ, ಹೋಗಲಾಡಿಸ್ಲಿಕ್ಕಲ್ಲ, ತಗ್ಗಿಸ್ಲಿಕ್ಕೆ ಇದನ್ನ ಮಾಡಬೇಕು ಅಂತ ಹೇಳಿ ನಂಜುಂಡಪ್ಪನವರು ವರದಿ ಕೊಟ್ಟರು. ಅದಾದ್ಮೇಲೆ 7-8 ಶುರುವಾಯಿತು. ಅವರು 2002 ಕೊಟ್ಟರು ಕೂಡ ಇದು ಜಾರಿಯಾದದ್ದು, ಅನುದಾನ ಕೊಡೋಕ್ಕೆ ಶುರುವಾದದ್ದು 7-8. ಇಲ್ಲಿವರೆಗೆ ಅದು 14-15 ಮುಗಿಬೇಕಾಗಿತ್ತು. ಮನೆ ಅಧ್ಯಕ್ಷರೇ, 14-15 ವರ್ಷಕ್ಕೆ ಮುಗಿಬೇಕಾಯಿತು. ಆಗ ನಾನು ನೋಡಿದೆ, ನಾನು ಆಗ ಮುಖ್ಯಮಂತ್ರಿಯಾಗಿದ್ದೆ, ನಾನು ನೋಡಿದೆ ಇನ್ನೂ ತಾರತಮ್ಯ ಆಗಿಲ್ಲ, ಮತ್ತೆ 31,000 ಕೋಟಿ ಖರ್ಚಾಗಿಲ್ಲ ಅಂತೇಳಿ 5 ಎಕ್ಸ್ಟೆಂಡ್ ಮಾಡಿದೆ. ನಾನು ಇನ್ನೂ ಪ್ರತಿ ವರ್ಷ 3,000 ರೂಪಾಯಿ ಕೊಟ್ಟು ಕೊಡೋದು 3,000 ಕೋಟಿ. ಆಮೇಲೆ 5 ಮಾಡಬೇಕು ಅಂತ ಮಾಡಿದೆ. ಅದಾದ್ಮೇಲೆ 2014-15 ಈ ಧಾರವಾಡದಲ್ಲಿ ಒಂದು ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಒಂದಿದೆ, ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್. ಶಾಸ್ತ್ರಜ್ಞರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇದಕ್ಕೆ ಒಪ್ಪಿಗೆ ಇದೆಯಲ್ಲ ನಿಮ್ದು? ಅಲ್ಲ, ನೀವು ಒಪ್ಪಿಗೆ ಇದೆಯಾ ಹೇಳಿಯಪ್ಪ, ನೀವು ಹೇಳಿದ್ರೆ ಆಗೋಯ್ತು. ಏನೋ ನಿರ್ಣಯ ನಾ ಸ್ವಾಗತ ಮಾಡ್ತೇನೆ, ಯಾಕಂದ್ರೆ ನಮ್ಮದು ಅದೇ ಬೇಡಿಕೆ ಇದೆ. ಬೇಕೋ ಬೇಡವೋ, ನಂಜುಂಡಪ್ಪ ವರದಿ ನಂತರ ಏನೇ ನಾ ಬದಲಾವಣೆ ಆಯ್ತು ಇಷ್ಟು ವರ್ಷದಲ್ಲಿ ಅನ್ನೋಂಥದ್ದು ಒಂದು ಸಮೀಕ್ಷೆ ಆಗ್ಬೇಕು. ಸಮೀಕ್ಷೆ ಆಗಿದ್ದೀರಿ ಇಷ್ಟೊ ತನಕ ಹೇಳಿದ್ದಲ್ಲ ಏನು? ಈಗ ಮತ್ತಾವ ಹಿಂದುಳಿದದೋ, ಯಾವ ಮತ್ತೆ ಅಭಿವೃದ್ಧಿ ಹೊಂದಿದಂಥದ್ದು ಅನ್ನೋದಕ್ಕೆ ತಾವೇನು ಅಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ, ಈಗ 3,000 ಕೋಟಿ ಕಂಟಿನ್ಯೂ ಆಗುತ್ತೆ. ಅದೇ ತಾವು ಅದನ್ನು ಘೋಷಣೆ ಮಾಡಿ ಈ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ ಸರ್. ಈ ವರ್ಷ 3,000 ಕೋಟಿ ನಂಜುಂಡಪ್ಪನವರ ಶಿಫಾರಸಿನ ಪ್ರಕಾರ 3,000 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ. ಸರಿಗ ಹೆಂಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡ್ರಿ, ಹಂಗ ನಮ್ದು ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಮಾಡ್ರಿ. ಕೂತ್ಕೊಳ್ಳಿ. ನೀವೇನು ಈ ಕ್ರಿಟಿಕಲ್ ಇನ್ಸೈಡರ್ ಆಗಿ ನೀವು ಹೇಳಲಿಲ್ವಾ ಹಿಂದಿನ ಸರ್ಕಾರದಲ್ಲಿ ಹೇಳಿದ್ರ ಇದನ್ನೆಲ್ಲ?
ಅದ್ ಸರಿ, ನಾನ್ ಕೇಳೋದಕ್ಕೆ ಅದಂತ ಏನ್ ತಕರಾರು ಇಲ್ಲ. ಆದ್ರೆ ನೀವು ಹಿಂದಿನ ಸರ್ಕಾರಕ್ಕೆ ಹೇಳಿದ್ರ ಇದನ್ನ, ಅಥವಾ ನಿಮ್ ಮಾತು ಕೇಳಲಿಲ್ವಾ? ಕೇಳಲಿಲ್ಲ ಬಿಡಿ ಅಂತ ಹೋಗಿ. ಬೇಡ, ಸುನಿಲ್ ಕೇಳೋದಿಲ್ಲ. ಸುನಿಲ್ ನಮ್ಮ ಹುಡುಗ. ಏ, ನೀನು ನಮ್ಮ ಮನುಷ್ಯನೇ ಕಣಯ್ಯ, ಸಿ ಸಿ ಪಾಟೀಲ. ಇಲ್ಲಿ ಬಹಳ ಜನ ನಮ್ಮ ಮನುಷ್ಯರು ಇದ್ರ. ಸೌದಿ ಸಿದ್ದು ಸೌದಿ ಮಾತ್ರ ನಮ್ಮ ಮನುಷ್ಯ ಅಲ್ಲ. ಅದರಿಂದ ಮನೆ ಅಧ್ಯಕ್ಷರೇ, ನಾನು ಐ ಆಮ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಎನ್ ಐ ಪವರ್ ಕಮಿಟಿ ಎಡೆಡ್ ಬೈ ಎ ನೋನ್ ಎಕನಾಮಿಸ್ಟ್ ಆಫ್ ದಿಸ್ ಸ್ಟೇಟ್. ಆಗ್ಬೋದಾ? ಅದಕ್ಕೋಸ್ಕರ ಏನಿದು, ಆಮೇಲೆ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ, ಅನುದಾನ ಇದ್ದದ್ದು 2007 ಇಲ್ಲ. ಓದ್ಬಿಡ್ಲಾ? ಬೇಡ ಅಲ್ಲ, ನೀವು ಅಧ್ಯಕ್ಷರು ಹೇಳ್ದ ಕೇಳದ್ ನಾನು. ಟೋಟಲ್ 46,453.96 ಅಲೋಕೇಶನ್. ಖರ್ಚಾದ್ದು ಎಷ್ಟು ಗೊತ್ತಾ? 32,433 ಈ ವರ್ಷದ ಸೇರಿಲ್ಲ.